ಜೀವರಾಶಿಗಳಲ್ಲೂ ಆತ್ಮಸ್ವರೂಪನಾಗಿ ಬೆಳಗುತ್ತಿರುವ ರಮಣನಿಗೆ ಅನಂತ ಕೋಟಿ ನಮನಗಳು. ಆ ಆತ್ಮದ ಅಪರಿಮಿತವಾದ ಕರುಣೆಯಿಂದ ನಾವೀಗ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ ಬೆಂಗಳೂರಲ್ಲಿ ರಮಣಾಂಜಲಿಯ 40ನೇ ವರ್ಷ ಹಾಗೂ ಆ 40ನೆಯ ವರ್ಷದಿಂದ ಮುಂದೆ ನಡೆಯುತ್ತಿರುವ ಸಂಭ್ರಮವನ್ನು ಆಚರಿಸುತ್ತಾ ಇದ್ದೇವೆ. ರಮಣಾಂಜಲಿ ಅಂದರೆ ಏನು? ರಮಣಾಂಜಲಿ ಅಂದರೆ ಒಂದು ಸಾಗರ, ಸಂಗೀತದ ಸಾಗರ. ಯಾವ ಸಂಗೀತದ ಸಾಗರ? ರಮಣ ಸಂಗೀತದ ಸಾಗರ. ಅಂದರೆ ರಮಣರ ಕೃತಿಗಳು ಹಾಗೂ ರಮಣರ ಮೇಲೆ, ಭಗವಾನ್ ಶ್ರೀ ರಮಣ ಮಹರ್ಷಿಗಳ ಮೇಲೆ ಅನೇಕ ಸಂತರು ಹಾಗೂ ಕವಿಗಳು ರಚಿಸಿರುವ ಕೃತಿಗಳ ಒಂದು ಸಂಗ್ರಹ. ಎಂತಹ ಸಂಗ್ರಹ ಅಂದರೆ 2000ಕ್ಕೂ ಹೆಚ್ಚು ಕೃತಿಗಳ ಸಂಗ್ರಹ. ಈ ಕೃತಿಗಳು ಎಲ್ಲವೂ ಮೂಲತಃ ತಮಿಳಿನಲ್ಲಿ ಕೆಲವು, ಸಂಸ್ಕೃತದಲ್ಲಿ ಕೆಲವು ಇದ್ದವು. ರಮಣರ ಮೂಲ ತಮಿಳ ಕೃತಿಗಳನ್ನು ಕನ್ನಡಕ್ಕೆ ಹೆಚ್ಚಿನ ಅಂಶದಲ್ಲಿ ಅನುವಾದ ಮಾಡಿರೋದು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ರವರು. ಮತ್ತು RN ಜಯಗೋಪಾಲ್ ಅವರು ಎಷ್ಟೋ ಕೃತಿಗಳನ್ನು JHB ಆಚಾರ್ಯ, ಶ್ರೀಶೈಲ ಹಾಗೂ PB ಶ್ರೀನಿವಾಸ್ ಅವರು ಕೂಡ ಅನುವಾದವನ್ನು ಮಾಡಿದ್ದಾರೆ. ಹಾಗೂ ಕನ್ನಡದಲ್ಲೂ ಕೂಡ ಸ್ವಂತವಾಗಿ ಮೂಲವಾಗಿ ರಚಿಸಿರುವ ಸಾಹಿತ್ಯಗಳನ್ನು ಈ ಸಾಗರದಲ್ಲಿ ಸಂಗ್ರಹಿಸಲಾಗಿದೆ. ಆ ಮೂಲದಲ್ಲಿ ದೊಡ್ರಂಗೇಗೌಡ್ರವರು, RN ಜಯಗೋಪಾಲ್ ಅವರು, ಡಾಕ್ಟರ್ AS ವೇಣುಗೋಪಾಲ್ ಅವರು, ಪೂತಿ ನರಸಿಂಹಾಚಾರ್ ಅವರು, GI ಉದಯಶಂಕರ್ ಅವರು, ಇಂಥ ದೊಡ್ಡ ಮಹಾಕವಿಗಳು, ನಮ್ಮ ಶತಮಾನದ ಕವಿಗಳು ರಮಣರಿಗೆ, ರಮಣರ ಜೀವನಕ್ಕೆ ತನ್ನ ಕವಿತೆಯನ್ನು ಅರ್ಪಿಸೋ ರೀತಿಯಲ್ಲಿ ರಮಣರ ಮೇಲೆ ಕವನಗಳನ್ನು ರಚಿಸಿದ್ದಾರೆ. ಸಂಗೀತ ಸಂಯೋಜನೆಯನ್ನು ದೊಡ್ಡ ಸಂಗೀತಗಾರರು ರಚನೆಯನ್ನು ಮಾಡಿ ಅದನ್ನೆಲ್ಲ ಕೂಡ ಧ್ವನಿಯಲ್ಲಿ ಮುದ್ರಣೆ ಪಡಿಸಿ ಒಂದು ಸಂಗ್ರಹವನ್ನು ಮಾಡಿರೋದನ್ನು ರಮಣಾಂಜಲಿ ಅನ್ನೋ ಹೆಸರಲ್ಲಿ ಕರೆಯುತ್ತೇವೆ. ಆ ರಮಣಾಂಜಲಿ ಹಿರಿಯ ಒಂದು ಸಾಗರ. ರಮಣಾಂಜಲಿಯ ಈ ಕೃತಿಗಳು ಬೇರೆ ಬೇರೆ ಸಂಗೀತ ಶೈಲಿಗಳಲ್ಲೂ ಕೂಡ ನಮಗೆ ಕಾಣಬರುತ್ತದೆ. ಕರ್ನಾಟಕ ಸಂಗೀತದಲ್ಲಿ ಹಾಗೂ ಭಕ್ತಿ ಸಂಗೀತ ಶೈಲಿಯಲ್ಲಿ, ನಮಗೆ ಜಾನಪದ ಶೈಲಿಗಳಲ್ಲೂ ಕೂಡ ಕೆಲವೊಂದು ಹಾಡನ್ನು ರಚನೆಯನ್ನು ಮಾಡಿದ್ದಾರೆ. ಎಲ್ಲ ಶೈಲಿಗಳನ್ನು ಒಳಗೊಂಡಿರುವ ವಿವಿಧ ಭಾಷೆಗಳಲ್ಲಿ ಹಾಗೂ ವಿವಿಧ ಸಂಗೀತ ಶೈಲಿಗಳಲ್ಲಿ ನಮಗೆ ಸಿಕ್ಕಿರುವಂತಹ ಒಂದು ನಿಧಿ ರಮಣಾಂಜಲಿ ಸಂಗೀತ. ಇದರಿಂದ ನಮಗೆ ರಮಣರ ಜೀವನ, ರಮಣರ ಉಪದೇಶ, ರಮಣರ ಶಕ್ತಿಯನ್ನು ಅನುಭವಿಸುವುದಕ್ಕೆ ಒಂದು ಸರಳ ದಾರಿಯನ್ನು ಆ ಕರುಣೆ ನಮಗೆ ಮಾಡಿಕೊಟ್ಟಿದ್ದೆ. ಈ ವಿಶಾಲವಾದ ಸಂಗೀತವನ್ನು ನಾವು ಸವಿದು ಅದರ ಆನಂದವನ್ನು ಪಡೆಯಲು ರಮಣಾಂಜಲಿಯ ಈ ಸಂಭ್ರಮವನ್ನು ನಾವು ಆಚರಿಸುತ್ತಾ ಇದ್ದೇವೆ. ಈ ರಮಣಾಂಜಲಿ ಸಂಭ್ರಮದಲ್ಲಿ ನಾವು ಮಹಾವಿದ್ವಾಂಸರಿಂದ ರಮಣಾಂಜಲಿಯ ಸಂಗೀತದ ಬಗ್ಗೆ ಒಳನೋಟಗಳನ್ನು ಶ್ರವಣ ಮಾಡೋಣ, ಆ ಉಪನ್ಯಾಸಗಳನ್ನು ಕೇಳೋಣ, ಕೇಳಿ ಆನಂದಿಸೋಣ. ಹಾಗೂ ಆ ಸಂಗೀತವನ್ನು ಕೂಡ, ಆ ಸಂಗೀತದ ರುಚಿಯನ್ನು ಕೂಡ
ಸವಿಯೋಣ. ಮೊದಲಿಗೆ ಇವತ್ತು ವೇದ ಬ್ರಹ್ಮಶ್ರೀ ಸುಬ್ರಾಯ ಶರ್ಮಾ ಅವರ ಉಪನ್ಯಾಸವನ್ನು ಕೇಳೋಣ. ಇದು ಶೇಷಪ್ಪ ಬೈಂದೂರ್ ಅವರ ದತ್ತಿ ಕಾರ್ಯಕ್ರಮವಾಗೂ ಮೂಡಿ ಬಂದಿದೆ. ಈಗ ಸುಬ್ರಾಯ ಶರ್ಮರವರ ಉಪನ್ಯಾಸ, ರಮಣರ ಉಪದೇಶ ಹಾಗೂ ರಮಣಾಂಜಲಿ ಸಂಗೀತದ ಸೊಬಗು. ನಮ್ಮ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ ಆರಂಭವಾದಾಗಿನಿಂದ ಅದರ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಟುಕೊಂಡು ತಾವು ಅದರ ಜೊತೆಯಲ್ಲಿ ಇದ್ದೇವೆ ಅನ್ನೋ ಹಾಗೆ ಸದ್ದರ್ಶನ ಇರಬಹುದು, ಉಪದೇಶ ಸಾರ ಇರಬಹುದು, ರಮಣಗೀತ ಇರಬಹುದು, ಹಲವಾರು ಬಾರಿ ಇದೇ ವೇದಿಕೆಯಲ್ಲಿ ಕೂತು ನಮ್ಮಗಳೆಲ್ಲರಿಗೂ ಉಣಬಡಿಸಿರ್ತಕ್ಕಂಥ ಧೀಮಂತ ವ್ಯಕ್ತಿತ್ವ ಅವರದು. ಸುಮ್ಮನೆ ಹಾಗೆ ಅವ್ರನ್ನ ಅಷ್ಟು ವರ್ಷಗಳಿಂದ ಬಲ್ಲಿದ್ದರಿಂದ ಸ್ವಲ್ಪ ನಾನು ಒಂದು ಇದು ತೊಗೊಂಡು, ಸಲಿಗೆ ತೊಗೊಂಡು ಒಂದು ವಿಚಾರ ಯೋಚನೆ ಮಾಡಿದೆ. ನೀವೆಲ್ಲ ನೋಡಿರಬಹುದು, ಬೆಳಗಿನ ವೃತ್ತಪತ್ರಿಕೆ ತೆಗೆದ್ರೆ ಆ ದಿನದ ಕಾರ್ಯಕ್ರಮ ಅಂತ ಒಂದು ಪಟ್ಟಿ ಇರುತ್ತೆ. ಅದರಲ್ಲಿ ನೋಡಿದ್ರೆ ಪ್ರತಿಯೊಂದು ಪೇಪರ್ನಲ್ಲೂ ಮೊದಲಲ್ಲೋ ಅಥವಾ ಮಧ್ಯದಲ್ಲೋ ಎರಡು ಕಾಲಂ ಇರುತ್ತೆ. ಆಧ್ಯಾತ್ಮ ಕೇಂದ್ರದಲ್ಲಿ ಕೆ ಜಿ ಸುಬ್ರಾಯ ಶರ್ಮರವರಿಂದ ಇಂಥ ಪ್ರವಚನ, ಅದಾದ ಎರಡು ಕೆಳಗಡೆ ಇನ್ನೊಂದು ಕಡೆ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಕೊಟ್ಟಿರುತ್ತೆ. ಅದರಲ್ಲಿ ಮತ್ತೆ ಕೆ ಜಿ ಸುಬ್ರಾಯ ಶರ್ಮರವರ ಪ್ರವಚನ, ಅಂದರೆ ದಿನಕ್ಕೆ ಎರಡಾದರೂ ಮಿನಿಮಮ್ ಇದ್ದೇ ಇರುತ್ತೆ. ನಾನು ಕಂಡ ಹಾಗೆ 30-40 ವರ್ಷಗಳಿಂದ ಅವರು ಪ್ರವಚನ ಕೊಡ್ತಿದ್ದಾರೆ, ಆದರೆ ಇಲ್ಲಿ ಬರೆದುಕೊಟ್ಟ ಹಾಗೆ 60 ವರ್ಷಗಳಿಂದ ಅಂತ ಇದೆ. ಯೋಚನೆ ಮಾಡಿ, 365 ದಿವಸ ಈ ಎರಡೇ ಪ್ರವಚನಗಳನ್ನು ಇಟ್ಟುಕೊಂಡ್ರೂ 40,000 ಪ್ರವಚನಗಳಿಗಿಂತ ಜಾಸ್ತಿ ಆಗಿರುತ್ತೆ. ಇದಲ್ಲದೆ ಸಂಜೆಯ ಪ್ರವಚನಗಳು, ಮಧ್ಯಾಹ್ನದ ಪ್ರವಚನಗಳು, ಹೀಗೆ ಪ್ರವಚನಗಳ ಪ್ರವಚನಗಳೇ ತುಂಬಿ ಅವ್ರ ಮೈಯಲ್ಲಿ ಇಟ್ಕೊಂಡಿರುವಾಗ ನನ್ನ ಅಂದಾಜಲ್ಲಿ ಬಹುಶಃ ಒಂದು ಅವರೇ ಹೇಳಬೇಕು ಎಷ್ಟು ಅಂತ, 70,000-80,000 ಪ್ರವಚನಗಳಿಗಂತೂ ಜಾಸ್ತಿ ಮಾಡಿದ್ದಾರೆ. ಇಂಥ ಒಂದು ಧೀಮಂತ ವ್ಯಕ್ತಿತ್ವ ನಮ್ಮ ಎದುರಿಗೆ ಬಂದಿದೆ ಅಂತಂದಾಗ ನಮಗೆ ಎಂತಹ ಒಂದು ಸಂತೋಷವಾಗಬೇಕು. ಇದನ್ನು ತಂದುಕೊಟ್ಟಿರೋದು ರಮಣರು ಅಂತಂದಾಗ ಅವ್ರಿಗೆ ಎಷ್ಟು ಕೈ ಮುಗಿದ್ರೂ ನಾವು ಸಾಲದು. ಈ ಅವರ ಇನಿಷಿಯಲ್ಸೇ ಹೇಳುತ್ತೆ, ಕೆ ಜಿ ಸುಬ್ರಾಯ್ ಶರ್ಮ ಅಂತ. ಕೆ ಜಿ ತೂಕದ ಸುಬ್ರಾಯ್ ಶರ್ಮರು, ಅಥವಾ ಕೈಂಡ್ ಆ್ಯಂಡ್ ಗ್ರ್ಯಾಂಡ್, ತುಂಬ ಆತ್ಮೀಯರಾದಂಥ, ಸಹೃದಯರಾದಂಥ ಸುಬ್ರಾಯ್ ಶರ್ಮರು ಈ ದಿವಸ ವೇದಿಕೆ ಮೇಲೆ ಬಂದಿದ್ದಾರೆ. ರಮಣ ಚಿಂತನ ತಾವು ಆಡುವುದ್ರ ಜೊತೆಗೆ ನಮಗೂ ಅದನ್ನು ಹೇಳಿ ತಿಳಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡ್ತಾರೆ. ಜೊತೆಗೆ ಈ ಪ್ರವಚನ ಬಂದಿರತಕ್ಕಂಥದ್ದು ಶ್ರೀ ಶೇಷಪ್ಪ ಬೈಂದೂರ್ ಎಂಡೋಮೆಂಟ್ ಲೆಕ್ಚರ್. ಈ ಅಡಿಪಾಯದಲ್ಲಿ ಶೇಷಪ್ಪ ಬೈಂದೂರ್ ಅವರು ಅವ್ರಿಗೆ ಬಹಳ ಪರಿಚಿತರು. ಅವರ ಬಗ್ಗೆನೂ ಒಂದು 4 ಮಾತು ಅವರು ಆಡಿ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಸುಬ್ರಾಯ ಶರ್ಮರಲ್ಲಿ ನಮ್ಮ ನೀವೆಲ್ಲರ ಪರವಾಗಿ ನಿವೇದನೆ ಮಾಡ್ತಾ ಅವ್ರನ್ನ ಆಹ್ವಾನಿಸೋಣ. ರಮಣಾಯ ನಮಸ್ತುಭ್ಯಂ. ರಮಣಾಯ ಸದಾತ್ಮನಿ ಸ್ವಾನಂದಾಮೃತ ತೃಪ್ತಾಯ ರಮಣಾಯ ನಮೋ ನಮಃ. ನಮಸ್ತೆ ಯತಿ ರಾಜಾಯ ಯೋಗಿ ರಾಜಾಯ ತೇಜಸೇ. ನಮಸ್ತೆ ಜ್ಞಾನಿ ರಾಜಾಯ ರಮಣಾಯ ನಮೋ ನಮಃ. ಓಂ ನಮೋ ಭಗವತೆ ಶ್ರೀರಮಣಾಯ. ಓಂ ಶಾಂತಿಶಾಂತಿಶಾಂತಿ. ಭಗವಾನ್ ರಮಣ ಮಹರ್ಷಿಗಳನ್ನು ಭಾಸ್ಕರನಿಗೆ, ಸೂರ್ಯನಿಗೆ ಹೋಲಿಸಬಹುದು. ಸೂರ್ಯ ಭಗವಂತ ಯಾರಿಗೆ ಸೇರಿದವನು? ಸೂರ್ಯನ ಅನುಗ್ರಹ ಬೇಕಾದರೆ ವಿಶೇಷವಾದಂಥ ತಪಸ್ಸೇನಾದರೂ ಬೇಕೇ? ಬೇಕಾಗಿಲ್ಲ.
ಅದೇ ರೀತಿಯಲ್ಲಿ ರಮಣ ಮಹರ್ಷಿಗಳು ಕೂಡ ಎಲ್ಲರ ಸ್ವತ್ತು. ರಮಣ ಇಸ್ ದಿ ಕಾಪಿ ರೈಟ್ ಆಫ್ ಈಚ್ ಅಂಡ್ ಎವ್ರಿ ಪರ್ಸನ್ ಅಂಡರ್ ದ ಸನ್. ಹೇಗೆ ಸೂರ್ಯನು ಗಂಡು ಹೆಣ್ಣು ಎನ್ನುವ ಭೇದವಿಲ್ಲದೆ, ಭಾರತೀಯ ಅಮೇರಿಕನ್ ಅನ್ನುವ ಭೇದವಿಲ್ಲದೆ, ಹಿಂದೂ ಕ್ರಿಶ್ಚಿಯನ್ ಅನ್ನುವ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ನಿಷ್ಪಕ್ಷಪಾತದಿಂದ ಬೆಳಕನ್ನು ಕೊಡುತ್ತಿದ್ದಾನೋ, ಅದೇ ರೀತಿಯಲ್ಲಿ ರಮಣ ಭಗವಾನರ ಅನುಗ್ರಹ, ರಮಣರ ಭಗವಾನರ ಆಶೀರ್ವಾದ, ಕೃಪೆ ಎನ್ನುವಂತಹದ್ದು ಎಲ್ಲರ ಮೇಲಿದೆ. ಜಾತಿ ಏನಾದರೂ ಮತವು ಏನಾದರೂ ಯಾವ ದೇಶದ ವಾಸಿತವಾದರೇನು ಶ್ರೀರಮಣದಾಸರೇ ಜ್ಞಾನ ಸಂಪನ್ನರು. ಜಾತಿ ಏನಾದರೂ ಮತವು ಏನಾದರೂ ಯಾವ ದೇಶದ ವಾಸಿತವಾದರೇನು ಶ್ರೀರಮಣದಾಸರೇ ಜ್ಞಾನ ಸಂಪನ್ನರು. ಸತ್ಯವಾನುಡಿದವರು ಪರ ನಿಂದೆ ಮಾಡರು, ಭೂತದಯ ತೋರುವವರು ಪರರ ದ್ವೇಷಿಸದವರು, ನಿನ್ನ ಚರಣವ ಹಿಡಿದು ಶರಣು ಬೇಡುವ ಜನರು. ಜಾತಿ ಏನಾದರೂ ಮತವು ಏನಾದರೂ ಯಾವ ದೇಶದ ವಾಸಿತವಾದರೇನು ಶ್ರೀರಮಣದಾಸರೇ ಜ್ಞಾನ ಸಂಪನ್ನರು. ರಾಗ ದ್ವೇಷಗಳಿಂದ ದೂರ ಇರುವಂಥವರು, ಧರ್ಮವ ತಪ್ಪದೆ ಅನುಸರಿಸುವವರು, ತವ ನಾಮ ಜಪದೆ ಶಾಂತಿ ಹೊಂದುವ ಜನರು. ಜಾತಿ ಏನಾದರೂ ಮತವು ಏನಾದರೂ ಯಾವ ದೇಶದ ವಾಸಿತವಾದರೇನು ಶ್ರೀರಮಣದಾಸರೇ ಜ್ಞಾನ ಸಂಪನ್ನರು. ಮಾವಿ ಗುಣ ಸಂಪನ್ನರಾದವರು, ಆಸೆ ನಿರಾಸೆಗಳ ಮೀರಿದವರು, ತಪ ಜ್ಞಾನದಿಂದ ಆತ್ಮ ತಿಳಿದಿಹ ಜನರು. ಜಾತಿ ಏನಾದರೂ ಮತವು ಏನಾದರೂ ಯಾವ ದೇಶದ ವಾಸಿತವಾದರೇನು ಶ್ರೀರಮಣದಾಸರೇ ಜ್ಞಾನ ಸಂಪನ್ನರು. ನಾವು ಮಾಡಬೇಕಾದ್ದೇನು, ಯು ಹ್ಯಾವ್ ಟು ಜಸ್ಟ್ ಓಪನ್ ದ ಡೋರ್ಸ್, ಓಪನ್ ದ ವಿಂಡೋಸ್. ಸೂರ್ಯ ಬೆಳಿಗ್ಗೆ ಹುಟ್ಟುಬಿಟ್ಟಿದ್ದಾನೆ 6 ಗಂಟೆಗೆ, 8 ಗಂಟೆಯಾದರೂ ಕತ್ತಲೆ ಕತ್ತಲೆ ಅಂತ ಇದ್ದೇವೆ. ನಾವೇನನ್ಕೋತೇವೆ, ಸೂರ್ಯ ಭಗವಂತನಿಗೆ ಸುಸ್ತಾಗಿರಬೇಕು ಅಂತ ಕಾಣಿಸುತ್ತೆ, ತಲೆನೋವು ಬಂದಿರಬೇಕು ಅಂತ ಕಾಣಿಸುತ್ತೆ, ಆದ್ದರಿಂದ ಇನ್ನು ಹುಟ್ಟಿಲ್ಲ ಅನ್ಕೋತೇವೆ. ಆದರೆ ಸೂರ್ಯ ಈಸ್ ವೇಟಿಂಗ್ ಫಾರ್ ಯು ಟು ಓಪನ್ ದ ಡೋರ್ಸ್. ದ ಮೊಮೆಂಟ್ ಡೋರ್ಸ್ ಆರ್ ಓಪನ್ಡ್, ವಿಂಡೋಸ್ ಆರ್ ಓಪನ್ಡ್, ಸೂರ್ಯ ಈಸ್ ದೇರ್. ಕಿರಣ ಬೀರ್ಯ
ಅದೇ ರೀತಿಯಲ್ಲಿ ರಮಣರು ನಮ್ಮೆಲ್ಲರ ಹೃದಯದಲ್ಲಿ ಆತ್ಮಸ್ವರೂಪರಾಗಿ ಮೆರೆಯುತ್ತಿರುವಂಥ ಬ್ರಹ್ಮಜ್ಞಾನಿ ಪುಂಗವರು. ನಿಜವಾಗಿ ಹೇಳಬೇಕಾದರೆ ರಮಣರು ಬ್ರಹ್ಮಜ್ಞಾನಿಗಳಲ್ಲ, ಬ್ರಹ್ಮನಿಷ್ಠರೂ ಅಲ್ಲ. ಹಾಂ, ಏನಪ್ಪ ಇದು ಮತ್ತೇನು? ಬ್ರಹ್ಮಸ್ವರೂಪರೇ. ಬ್ರಹ್ಮಸ್ವರೂಪ ಭಗವಾನ್ ರಮಣ ಆ ಪಾದ ಮೌಳಿ ಜಯ ಮಂಗಳ. ಬ್ರಹ್ಮಸ್ವರೂಪ ಭಗವಾನ್ ರಮಣ ಆ ಪಾದ ಮೌಳಿ ಜಯ ಮಂಗಳ. ಬ್ರಹ್ಮಸ್ವರೂಪ ಭಗವಾನ್ ರಮಣ ಆ ಪಾದ ಮೌಳಿ ಜಯ ಮಂಗಳ. ಸ್ಮರಣೆ ಸದಾ ಮಾಡುವ ನಿಜ ಭಕ್ತರಿಗೆ ನಿತ್ಯ ಜಯ. ಬ್ರಹ್ಮಸ್ವರೂಪ ಭಗವಾನ್ ರಮಣ ಆ ಪಾದ ಮೌಳಿ ಜಯ ಮಂಗಳ. ಬ್ರಹ್ಮೈವ ಸ ಬ್ರಹ್ಮವಿತ್, ವಿ ಶುಡ್ ನಾಟ್ ಲೇಬ್ ರಮಣ ಆಸ್ ದಿ ನೋಯರ್ ಆಫ್ ಬ್ರಹ್ಮನ್. ಒನ್ ಎಸ್ಟಾಬ್ಲಿಷ್ಡ್ ಇನ್ ಬ್ರಹ್ಮನ್ ಬಿಕಾಸ್ ದೇರ್ ಆರ್ ಟೂ ಎಂಟಿಟೀಸ್, ನೋಯರ್ and Brahman. Establishment in Brahman, there are no two things. Therefore Ramana is neither a Brahmajnani nor a Brahmanishtha, he is rather Parabrahma Swarupa. Idanna artha maadikondu Bayindur Sheshappanavarige Ramana Maharshigalalli aparavada bhakti. ರಮಣ ಮಹರ್ಷಿಗಳಲ್ಲಿ ಅಪಾರವಾದ ವಿಶ್ವಾಸ. ರಮಣ ಮಹರ್ಷಿಗಳನ್ನು ನೋಡಿರಲಿಲ್ಲ ಶೇಷಪ್ಪ ಬೈಂದೂರವರು, ಆದರೆ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ರಮಣರ ಧ್ಯಾನ, ರಮಣರ ಚಿಂತನೆ, ರಮಣರ ಉಪದೇಶಗಳನ್ನು ಅನುಸಂಧಾನ ಮಾಡ್ತಾ ಇದ್ದರು. ಒಂದೇ ಸ್ಮರಣೆ ಒಂದೇ ಸಮನೆ ನಿನ್ನ ಹೆಸರಿ ನಮಗೆ, ಒಂದೇ ಸ್ಮರಣೆ ಒಂದೇ ಸಮನೆ ನಿನ್ನ ಹೆಸರಿ ನಮಗೆ. ಜೀವನ ಸಾರವು ರಮಣ ನೀನೆ, ತಾಯಿ ಉಸಿರು ನಮಗೆ. ಒಂದೇ ಸ್ಮರಣೆ ಒಂದೇ ಸಮನೆ ನಿನ್ನ ಹೆಸರಿ ನಮಗೆ. ಶೇಷಪ್ಪ ಬೈಂದೂರವರು ವಿಜಯನಗರದಿಂದ ತ್ಯಾಗರಾಜನಗರದ ಆಶ್ರಮಕ್ಕೆ ಸುಮಾರು 6-7 kilometers ಆಗಬಹುದು. ಪ್ರತಿ ಜನ ಬರ್ತಾ ಇದ್ರು. ಅರುಣೇಶನನ್ನು ಬಳಸಿ ಬರುವುದೇ ಹಿರಿಯ ಪೂಜೆ ನಮಗೆ. ರಮಣನ ಪಾವನ ಪಾದ ಸೇವೆಯೇ ನಿಜ ಜೀವನ ನಮಗೆ. ನಾನು ಎನ್ನುವುದೇ ನಿಜದ ನಿವೇದನ ಆ ಸರ್ವಾತ್ಮನಿಗೆ. ಮಾತಿಗೂ ಮನಸ್ಸಿಗೂ ಮೀರಿ ನಿಲ್ಲುವ ಆ ವಿಶ್ವಾತ್ಮನಿಗೆ. ಒಂದೇ ಸ್ಮರಣೆ ಒಂದೇ ಸಮನೆ ನಿನ್ನ ಹೆಸರಿ ನಮಗೆ. ರಮಣ ಒಂದೇ ಸ್ಮರಣೆ ಒಂದೇ ಸಮನೆ ನಿನ್ನ ಹೆಸರಿ ನಮಗೆ. ಸನ್ಯಾಸಿಗಳಾಗಿದ್ದರು, ಮಹಾತ್ಮರು, ಒಳ್ಳೆ ತಪಸ್ವಿಗಳು,
ಅವರು ಸತ್ಯನಿಷ್ಠರು. ಒಂದು ಮಾತು ಹೇಳೋರು, ಶರ್ಮರೇ ನನಗೆ ಯಾರು ಉಪದೇಶವೂ ಹಿತವಾಗಿಲ್ಲ, ಬಟ್ ರಮಣ ಮಹರ್ಷಿ ಉಪದೇಶ ಮಾತ್ರ ಅರ್ಥವಾಗ್ತಾ ಇದೆ, ಅವರು ಸ್ಟ್ಯಾಂಡೇ ಸರಿ ಅಂತ ನೂರಾರು ಬಾರಿ ಹೇಳ್ತಾ ಇದ್ರು. ರಮಣರ ಉಪದೇಶ ಇಟ್ ಈಸ್ ಯೂನಿವರ್ಸಲಿ ಆಕ್ಸೆಪ್ಟಬಲ್, ಎಲ್ಲರಿಗೂ ಅರ್ಥವಾಗುತ್ತೆ. ಕಾಫಿ ಕುಡಿಬೇಡ ಅಂತ ಹೇಳಲಿಲ್ಲ, ಸಿನಿಮಾ ನೋಡಬೇಡ ಅಂತ ಹೇಳಲಿಲ್ಲ. ವಾಟ್ ರಮಣ ಥಾಟ್ ಈಸ್ ನೋ ದೈ ಸೆಲ್ಫ್. ಇದು ಹೇಳ್ತಾ ಇದ್ದಾರೆ ನಮಗೆ ಬೈಂದೂರವರು. ಆತ್ಮಜ್ಞಾನ ಏನಿತ ಸುಲಭ ಏನು ಸರಳವೋ, ಶ್ರದ್ಧೆಯಿಂದ ತಿಳಿಯ ಬರುವ ಜನರೇ ವಿರಳವೋ. ಆತ್ಮಜ್ಞಾನ ಏನಿತ ಸುಲಭ ಏನು ಸರಳವೋ, ಆತ್ಮವು ಅತಿ ದುರ್ಬಲನಿಗೂ ಸತ್ಯವಾದುದೋ. ನೋಡೆ ಕೈಯಲ್ಲಿಯ ನೆಲ್ಲಿಕಾಯ ಮಿಥ್ಯವಾದುದೋ. ಆತ್ಮ ಒಂದೇ ಶಕ್ತ ಅದೇ ಸತ್ಯ ನೂತನ, ಈ ದೇಹ ಲೋಕ ಅದರಿಂದಲೇ ಬಂದ ವಿಭ್ರಮ. ಭ್ರಮೆಯ ತೆರೆಯು ಕಳಚಿ ಎಲ್ಲ ಕರಗಿದ ಗಳಿಗೆ, ಆತ್ಮ ಸೂರ್ಯ ಬೆಳಗುವನೋ ಹೃದಯದ ಒಳಗೆ. ಆತ್ಮ ಜ್ಞಾನ ಎನಿತ ಸುಲಭ ಏನು ಸರಳವೋ. ದೇಹ ಎನ್ನುವ ತಪ್ಪು ಸೂತ್ರವ ಹಿಡಿದು ಎನಿತೋ ಭಾವ ಜನಿಸಿಹವೋ ಅವುಗಳ ತಡೆದು. ನಾನು ಯಾರು ನಾನು ಯಾರು ಎನ್ನುವ ಶೋಧನೆ ನಡೆಯ ಸದಾ ಮೂಡಿ ಬರುವ ಆತ್ಮ ಸೂರ್ಯನೇ. ಆತ್ಮ ಜ್ಞಾನ ಎನಿತೋ ಸುಲಭ ಏನು ಸರಳವೋ, ಶ್ರದ್ಧೆಯಿಂದ ತಿಳಿಯ ಬರುವ ಜನರೇ ವಿರಳವೋ. ನಿನ್ನನ್ನು ನೀನು ಅರ್ಥ ಮಾಡಿಕೋ. ದಿಸ್ ಈಸ್ ಕಾಲ್ಡ್ ಇಂಟ್ರೋವರ್ಟ್ ಜರ್ನಿ. ವಿಜ್ಞಾನಕ್ಕೂ ವೇದಾಂತಕ್ಕೂ ಏನಪ್ಪ ವ್ಯತ್ಯಾಸ ಅಂದರೆ, ವಿಜ್ಞಾನ ಶಾಸ್ತ್ರ ಎಕ್ಸ್ಟ್ರೋವರ್ಟ್ ಜರ್ನಿ, ಅನಾಲಿಸಿಸ್ ಆಫ್ ದ ಸಿ, ಅನಾಲಿಸಿಸ್ ಆಫ್ ದ ಸುನಾಮಿ, ಅನಾಲಿಸಿಸ್ ಆಫ್ ದ ಮೌಂಟನ್, ಅನಾಲಿಸಿಸ್ ಆಫ್ ದ ಸನ್, ದ ಸ್ಟಾರ್ಸ್, ದ ಗ್ಯಾಲಾಕ್ಸೀಸ್. ಬಟ್ ರಮಣಾಸ್ ಈಸ್ ಗೋ ಇನ್ವರ್ಡ್, ಒಳಗಡೆಗೆ ಹೋಗು, ನಿನ್ನನ್ನು ನೋಡ್ಕೋ. ಯು ಆರ್ ದಿ ಸೆಂಟರ್ ಆಫ್ ಹ್ಯಾಪಿನೆಸ್, ಯು ಆರ್ ದಿ ಸೆಂಟರ್ ಆಫ್ ಪೀಸ್. ಯು ಕೆನಾಟ್ ಅಂಡ್ ಯು ನೀಡ್ ನಾಟ್ ಗೋ ಔಟ್ವರ್ಡ್ ಇನ್ ಸರ್ಚ್ ಆಫ್ ಪೀಸ್. ದ ಮೋರ್ ಯು ಗೋ ಔಟ್ವರ್ಡ್ ಇನ್ ಸರ್ಚ್ ಆಫ್ ಹ್ಯಾಪಿನೆಸ್, ದಿ ಮೋರ್ ಯುವರ್ ಲೈಫ್ ಬಿಕಮ್ಸ್ ಮಿಸರಬಲ್. ಇದನ್ನು ಬೈಂದೂರವರು ಅರ್ಥ ಮಾಡ್ಕೊಂಬಿಟ್ಟಿದ್ದ ನೋಡಿ. ಮಹಾತ್ಮರವರು ನಿಜವಾದ ಬ್ರಹ್ಮನಿಷ್ಠರು, ಬೈಂದೂರು ಶೇಷಪ್ಪನವರು. ಅವರಿಗೆ ರಮಣ ಮಹರ್ಷಿಗಳಲ್ಲಿ ತುಂಬ ಶ್ರದ್ಧೆ ಇತ್ತು. ಒಂದು ಕಡೆ ಶಂಕರ, ಒಂದು ಕಡೆ ರಮಣ, ಇಬ್ಬರನ್ನು ಸಮಾನವಾಗಿ ನೋಡುತ್ತಿದ್ದಂಥ ಮಹಾತ್ಮರು ಬೈಂದೂರು ಶೇಷಪ್ಪನವರು. ಅವರ ಹೆಸರಿನಲ್ಲಿ ಅವರ ಸ್ಮಾರಕವಾಗಿ ಇಂದಿಲ್ಲಿ ಉಪನ್ಯಾಸ ಏರ್ಪಡಿಸಿದ್ದಾರೆ. ತುಂಬ ಸಂತೋಷ ಅಂತ ತಿಳಿಸುತ್ತಾ ಸ್ವಲ್ಪ ಉಪನ್ಯಾಸ ವಿಚಾರವನ್ನು ಹೇಳ್ತೇನೆ. ರಮಣ ಮಹರ್ಷಿಗಳ ಬಗ್ಗೆ ಸಹಸ್ರಾರು ಜನ ವಿದ್ವಾಂಸರು, ಸಹಸ್ರಾರು ಜನ ಸನ್ಯಾಸಿಗಳು, ಸಹಸ್ರಾರು ಬ್ರಹ್ಮನಿಷ್ಠರು ಬೇಕಾದಷ್ಟು ಉಪದೇಶ ಮಾಡಿ ತಿಳಿಸಿದ್ದಾರೆ. ಎಷ್ಟೇ ಹೇಳಿದರೂ ಕೂಡ ಅದೆಲ್ಲವೂ ರಮಣರ ದೃಷ್ಟಿಯಿಂದ ಒಂದು ಜಸ್ಟ್ ಅಯೋಟ ಆಫ್ ರಮಣಾಸ್. ರಮಣರ ಬಗ್ಗೆ ಸಣ್ಣ ಅಂಶ. ಅಪಾರ ಸಚ್ಚಿತ್ ಸುಖವಾರಿ ಆಶೇರ್ಯಸ್ಯೋರ್ಮಿ ಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಿ ಚಿಂತಯಾಮಿ. ನಾ ತಮಾಷೆ ಹೇಳ್ತಾ ಇರ್ತೇನೆ.
ಹತ್ತು ಸಹಸ್ರ ಜನ ಸ್ಕಾಲರ್ಸ್ ಸೇರಿಕೊಂಡು ಸೈಂಟಿಸ್ಟ್ ಸೇರಿಕೊಂಡು ಸೂರ್ಯನ ಬಗ್ಗೆ ಬೇಕಾದ ಸಂಶೋಧನೆ ಮಾಡಿದರು. ಆ ಸಂಶೋಧನೆ ಎಲ್ಲವೂ ಕೂಡ ಸೂರ್ಯನ ಸ್ವರೂಪದಲ್ಲಿ ನಾಟ್ ಇವನ್ 1%. ಹಾಗೆ ರಮಣರನ್ನು ಏನು ಹೇಳೋಣ, ಏನು ವರ್ಣನೆ ಮಾಡೋಣ? ಮಹಾತ್ಮರು, ಸನ್ಯಾಸಿಗಳು, ಬ್ರಹ್ಮನಿಷ್ಠರು, ತ್ಯಾಗಮೂರ್ತಿಗಳು, ಬ್ರಹ್ಮಸ್ವರೂಪರು ಏನು ಹೇಳಿದರೂ ಕೂಡ ನಮ್ಮ ಚಾಪಲ್ಯವೇ ಹೊರತು ದೋಸ್ ವರ್ಡ್ಸ್ ನೆವರ್ ಟಚ್ ರಮಣ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ. ನಿನ್ನ ಲೀಲೆ ನೋಡಿಯಲು ಶಕ್ತರಲ್ಲವೋ, ಮಾತಿಗೆ ಮನಸ್ಸಿಗೆ ಸಿಲುಕದ ರಮಣ. ನಿನ್ನ ಲೀಲೆ ನೋಡಿಯಲು ಶಕ್ತರಲ್ಲವೋ, ಮಾತಿಗೆ ಮನಸ್ಸಿಗೆ ಸಿಲುಕದ ರಮಣ. ನಿನ್ನ ಲೀಲೆ ನೋಡಿಯಲು ಶಕ್ತರಲ್ಲವೋ, ಇಲ್ಲದೋದನ್ನೇ ಈಗುದೆಂಬುವರು ಪೊಳಿತೋ ಕೆಡುಕೋ ನಿನ್ನ ಲೀಲೆ ತಿಳಿಯರೋ. ನಿನ್ನ ಲೀಲೆ ನೋಡಿಯಲು ಶಕ್ತರಲ್ಲವೋ, ಮಾತಿಗೆ ಮನಸ್ಸಿಗೆ ಸಿಲುಕದ ರಮಣ. ನಿನ್ನ ಲೀಲೆ ನೋಡಿಯಲು ಶಕ್ತರಲ್ಲವೋ. ಎಲ್ಲರೂ ಕೇಳ್ವರು ತಮಗದು ಒಳಿತೆಂದೆ ಹಿತವಾದುದನ್ನೇ ಕೊಡುತಿಗ ರಮಣ. ಎಲ್ಲರೂ ಕೇಳ್ವರು ತಮಗದು ಒಳಿತೆಂದೆ ಹಿತವಾದುದನ್ನೇ ಕೊಡುತಿಗ ರಮಣ. ಮಾಯೆಗೆ ಸಿಲುಕಿ ಓಡುವ ಮನವನ್ನು ನಿನವಶ ಮಾಡುವೆ ಚಿತ್ರವು ರಮಣ. ಮಾಯೆಗೆ ಸಿಲುಕಿ ಓಡುವ ಮನವನ್ನು ನಿನವಶ ಮಾಡುವೆ ಚಿತ್ರವು ರಮಣ. ನಿನ್ನ ಲೀಲೆ ನೋಡಿಯಲು ಶಕ್ತರಲ್ಲವೋ, ಮಾತಿಗೆ ಮನಸ್ಸಿಗೆ ಸಿಲುಕದ ರಮಣ. ನಿನ್ನ ಲೀಲೆ ನೋಡಿಯಲು ಶಕ್ತರಲ್ಲವೋ. ದಿ ಸ್ಕಾಲರ್ಲಿ ಲೆಕ್ಚರ್ಸ್, ದಿ ಸ್ಕಾಲರ್ಲಿ ಸ್ಕ್ರಿಪ್ಚರ್ಸ್, ದ ಸ್ಕಾಲರ್ಲಿ ವರ್ಡ್ಸ್ ಕ್ಯಾನ್ ನಾಟ್ ಡಿಸ್ಕ್ರೈಬ್ ದ ಸಿಂಪ್ಲೆಸ್ಟ್ ರಮಣ. ರಮಣಾಸ್ ಲೈಫ್ ಈಸ್ ವೆರಿ ಸಿಂಪಲ್. ರಮಣಾಡ್ ವರ್ಡ್ಸ್ ಆರ್ ಸಿಂಪ್ಲರ್ ದ್ಯಾನ್ ದ ಸಿಂಪಲ್ಸ್ಟ್. ರಮಣಾಸ್ ಟೀಚಿಂಗ್ಸ್ ಆರ್ ಸಿಂಪಲ್, ಬಟ್ ಸ್ಕಾಲರ್ಲಿ ಪರ್ಸನ್ಸ್ ಮೇಕ್ಸ್ ಸಿಂಪಲ್ ಥಿಂಗ್ಸ್ ಮೋಸ್ಟ್ ಕಾಂಪ್ಲಿಕೇಟೆಡ್. ಸ್ವಾಮೀಜಿ ಹೇಳ್ತಾ ಇದ್ರು, ಹೂ ಇಸ್ ಎ ಸ್ಕಾಲರ್? ಎ ಸ್ಕಾಲರ್ ಇಸ್ ಎ ಪರ್ಸನ್ ಹೂ ಮೇಕ್ಸ್ ಸಿಂಪಲ್ ಮೋಸ್ಟ್ ಕಾಂಪ್ಲಿಕೇಟೆಡ್. ಏನು ರಮಣರು, ಜಸ್ಟ್ ನೋ ಈ ವ್ಯವಸ್ಥೆ ಮುಗಿದೋಯ್ತು, ಎರಡನೇ ಮಾತಿಲ್ಲ, ನಿನ್ನನ್ನು ತಿಳ್ಕ ಆನಂದವಾಗಿರು ಅಂದರು. ಎಷ್ಟು ಅರ್ಥ ಇದೆ ಅದರಲ್ಲಿ. This is the summum bonum of the Upanishads. Atma vare dastavyah shrotavyah mantavyo nididhyasitavyah. Upanishattinalli atmananna tilukuvante en heliddaro adanne ramanaru saralavada bhashayalli makkala bhashayalli know thyself and be ever liberated from the bondage. Yes, Swami, sir.
तमेवं विद्वान् अमृत इह भवति नान्यः पन्था विद्यते जनाय. द उपनिषद् प्रोक्लेम्स् एनीबडि हू नोस् हिमसेल्फ् बिकम्स् रियल् ब्रह्मज्ञानी. अमृतः भव हि बिकम्स् इम्मार्टल् हियर् अण्ड् नौ. अदन्नु somehow Ramana did understand. Ramana has taught. Ramanopadeshadalli nanage hitavagiruvanta vichara aneka ide. Nanu sumaru 30 varshagalindalu kuda Ramana maharshigala bagge savararu upanyasa kodta irtene. Ondu shloka nanage tumba ishtavagide. ಉಪದೇಶ ಸಾರದಲ್ಲಿ ಒಂದು ಶ್ಲೋಕ, ಲಯವಿನಾಶನೆ ಉಭಯರೋಧನೆ ಲಯಗತಂ ಪುನಃ ಭವತಿ ನೋ ಮೃತಂ. ಹೌದಾ ಸರ್? ಯಪ್ಪ, ಎಷ್ಟರ್ಥ ಇದೆ? ಪ್ಲೀಸ್ ರಿಪೀಟ್ ದ ಶ್ಲೋಕ. ಶ್ರೀರಮಣ ಭಗವಾನುವಾಚ. ಲಯ ವಿನಾಶನೆ ಲಯ ವಿನಾಶನೆ ಉಭಯ ರೋಧನೆ ಉಭಯ ರೋಧನೆ ಲಯಗತಂ ಪುನಃ ಲಯಗತಂ ಪುನಃ ಭವತಿ ನೋಮೃತಂ. ಬೋಡೆ ಎಷ್ಟು ಜನ ಅದನ್ನೇ ಹೇಳ್ಬಿಡಿ ಸಂತೋಷ ಅನ್ನಿ ಪರವಾಗಿಲ್ಲ. ಅಬಾಡೆ ಅಂದರೆ ವಾಟ್ ಎ ವಂಡರ್ಫುಲ್ ಟೀಚಿಂಗ್ ಇಟ್ ಈಸ್. ಥ್ಯಾಂಕ್ ಯು. ಎಷ್ಟು ಸೊಗಸ ಹೇಳಿದ್ದಾರೆ ನೋಡಿ. ನೀ ಜಸ್ಟ್ ಸಿಂಪಲ್ ಸೆಂಟೆನ್ಸ್ ರಮಣ ಹ್ಯಾಸ್ ಗಿವನ್ ಅಸ್ ದಿ ಕ್ವಿಂಟೆಸೆನ್ಸ್ ಆಫ್ ಆಲ್ ದ ವೇದಾಸ್, ಆಲ್ ದ ಶಾಸ್ತ್ರಾಸ್, ಆಲ್ ದ ಪುರಾಣಾಸ್. ದಿಸ್ ಈಸ್ ದಿ ಕ್ವಿಂಟೆಸೆನ್ಷಿಯಲ್ ಟೀಚಿಂಗ್ ಆಫ್ ಶಂಕರ ಆ್ಯಂಡ್ ಗೌಡಪಾದ. ಏನು ಸರ್ ಇದು? ನಾವು ಪುಸ್ತಕ ಓದಿದ್ದು ಓದಿದ್ದೆ, ಬರೆದಿದ್ದು ಬರೆದಿದ್ದೆ. ಸೊನ್ನೆ ನಂಬರು. ಎಷ್ಟು ಗ್ರಂಥಗಳ ಏನಿತು ಓದಿದರು ರಮಣನ ಬೋಧೆ ನಮಗೆ ಆಶ್ರಯವು. ಎಷ್ಟು ಗ್ರಂಥಗಳ ಏನಿತು ಓದಿದರು ರಮಣನ ಬೋಧೆ ನಮಗೆ ಆಶಯವು. ಕಥೆ ಕಾದಂಬರಿ ಕಲ್ಪನಾ ರಚನೆಯು ಶಾಶ್ವತ ತತ್ವಗಳ ರಹಿತ ಕೃತಿಗಳು. ದೈವ ಶಕ್ತಿಯ ರಹಿಸದ ಪಠಣ ಗುರಿಯೇ ಇಲ್ಲದ ನೀರಸ ಪಠಣ. ಶ್ರೀ ಗುರು ರಮಣದ ಉಪದೇಶ ಸಾರ ನೈತಿಕ ಜೀವನ ಮಾರ್ಗಕ್ಕೆ ಆಧಾರ. ರಮಣರ ಸಹಸ್ರನಾಮ ಪಠಣವು ಮನುಜಕ್ಕೆ ಮನದ ಧೈರ್ಯದ ನಿಲಯವು. ರಮಣರು ತಿಳಿಸಿದ ತತ್ವ ವಿಚಾರವ ನಿತ್ಯವು ಸತ್ಯವು ಪರಮ ಪಾವನವು. ಎಷ್ಟು ಗ್ರಂಥಗಳ ಎನಿತು ಓದಿದರು ರಮಣನ ಬೋಧೆ ನಮಗೆ ಆಶ್ರಯವು. ಲಯ ವಿನಾಶನೆ ಉಭಯ ರೋಧನೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಸಾಧನಾಸ್. ಈ ಮನಸ್ಸಿದೆಯಲ್ಲ, ದಿಸ್ ಮೈಂಡ್ ಈಸ್ ವೆರಿ ಮಿಶ್ಚಿವಸ್, ದಿಸ್ ಮೈಂಡ್ ಈಸ್ ವೆರಿ ಇಂಡಸ್ಟ್ರಿಯಸ್, ಮೈಂಡ್ ಈಸ್ ವೆರಿ ನೊಟೋರಿಯಸ್, ವೆರಿ ಡೇಂಜರಸ್. ಯು ದಿಸ್ ಮೈಂಡ್ ಕ್ಯಾನ್ ಬಿ ಕಂಪೇರ್ಡ್ ಟು ಥೌಸಂಡ್ಸ್ ಆಫ್ ಫೈವ್ ಹುಡೆಡ್ ಕೋಬ್ರಾಸ್. ಐದನೇ ಸರ್ಪ
ಏಳು ಹಳೆಯ ಸರ್ಪ, ಸಹಸ್ರಾರು ಸರ್ಪ ಬರ್ತಾ ಇವೆ, ಸರ್ಪವ ನಾಗರಾವು ಅದಕ್ಕಿಂತಲೂ ಡೇಂಜರಸ್. ಹಾ, ಮನಸ್ಸಿದೆಯಲ್ಲ ಮನುಷ್ಯನ ಹಾಳು ಮಾಡ್ತಾ ಇದೆ. ಏನೋ ಸಾಧನೆ ಮಾಡೋಕ್ಕೆ ಹೋಗ್ತಾನೆ, ಸನ್ಯಾಸ ತೋತಾನೆ, ಗುಡ್ಡ ಹತ್ತಾನೆ, ಬದರಿ ಹೋಗ್ತಾನೆ, ಕೊನೆಗೆ ಅವನು ಗುಂಡಿಗೆ ಬೀಳ್ತಾನೆ. ಮೈಂಡ್ ಹೇಳುತ್ತೆ, ಕ್ಯಾನ್ ಯು ಫೈಟ್ ವಿತ್ ಮಿ, ಕಮ್ ಆನ್, ಯು ಕೆನಾಟ್ ಕಾಂಕರ್ ಮೀ. ಹತ್ತು ನಾಗರಹಾವು ಬಂದುಬಿಟ್ರೆ ಏನು ಮಾಡ್ತೀರಿ ನೀವು? ಮೈಂಡ್ ಈಸ್ ಈಕ್ವಲ್ ಟು ಥೌಸಂಡ್ಸ್ ಆಫ್ ಕೋಬ್ರಾಸ್. ಬಟ್ ರಮಣಾಸೀಸ್, ಡೋಂಟ್ ಟ್ರೈ ಟು ಕಂಟ್ರೋಲ್ ದ ಮೈಂಡ್. ಡೋಂಟ್ ಟಚ್ ದ ಮೈಂಡ್ ಅಟ್ ಆಲ್. ಮನಸ್ಸಿನ ತಂಟೆಗೆ ಹೋಗಬೇಡ, ಬಿಟ್ಬಿಡು. ಬಿಟ್ಟುಬಿಟ್ರೆ ನಿನಗೆ ಗೊತ್ತಾಗತ್ತೆ, ದೇರ್ ಇಸ್ ನೋ ಮೈಂಡ್ ಆಸ್ ಸಚ್. ಲಯ ವಿನಾಶನೇ ಉಭಯ ರೋಧನೆ. ಲಯ ಮತ್ತು ವಿನಾಶ, ಎಷ್ಟು ಚೆನ್ನಾಗಿದೆ ಶ್ಲೋಕ. ಈ ಶ್ಲೋಕದ ಮೇಲೆ 4 ಗಂಟೆ ಉಪನ್ಯಾಸ ಮಾಡ್ಬೋದು. ಒಂದು ಮನೋಲಯ, ಇನ್ನೊಂದು ಮನೋನಾಶ. ಎಲ್ಲ ಯೋಗಿಗಳು ಕೂಡ, ಎಲ್ಲ ಸಾಧಕರು ಕೂಡ, ದೇ ಹ್ಯಾವ್ ಟ್ರೈನ್ಡ್ ಅಪ್ ಹೌ ಟು ಕಂಟ್ರೋಲ್ ದ ಮೈಂಡ್ ಆ್ಯಂಡ್ ಟು ಮೇಕ್ ಮೈಂಡ್ ಟ್ರ್ಯಾಂಕ್ವಿಲ್ಡ್ ಟೆಂಪೊರರಿ. ತಾತ್ಕಾಲಿಕವಾಗಿ ಮನಸ್ಸು ಲಯವಾಗುವಂಥ ಕ್ರಮವನ್ನು ತೋರಿಸ್ಕೊಟ್ಟಿದ್ದಾರೆ. ಈ ಚಿತ್ತವೃತ್ತಿಗಳನ್ನು ಕಂಟ್ರೋಲ್ ಮಾಡ್ಕೊ. 1 ಅವರ್, 10 ಅವರ್ಸ್, 1 ಡೇ, 2 ಡೇಸ್, 1 ವೀಕ್, 1 ಮಂತ್. ಮನಸ್ಸು ಸತ್ತೋದಂತೆ ಆಗಿರುತ್ತೆ, ಮಲಗಿಬಿಟ್ಟಿದೆ, ಸುಮ್ಮನೆ ಮಲಗಿಕೊಂಡಿದೆ. ಜಸ್ಟ್ ಲೈಕ್ ಎ ಕಾಕ್ರೋಚ್, ಜಿರಲೆ ಓಡಾಡ್ತಿರುತ್ತೆ, ಹೊಡೆದ್ರೆ ಮತ್ತು ದೀಪ ಹಾಕಿದರೆ ಚುರುಕೆ ಹೊಡೋಗುತ್ತೆ. ಈ ಮನಸ್ಸಿದೆಯಲ್ಲ ಲಯವಾಯಿತು ಅಂತ ಇಟ್ಕೊಳ್ಳಿ. ಸಮಾಧಿಯಲ್ಲಿ ಲಯವಾಯಿತು, ಆಮೇಲೆ ಚಕ್ರಬಡ್ಡಿಯ ಸಮೇತ ವಸೂಲು ಮಾಡುತ್ತದ. ನಮ್ಮಲ್ಲಿ ಬಡ್ಡಿ ಕಾಂಪೌಂಡ್ ಇಂಟ್ರೆಸ್ಟ್ ಹೆಚ್ಚಿವಲ್ಲ. ಮನಸ್ಸು ಅವಿವೇಕದಿಂದ ವಿಚಾರವಿಲ್ಲದೆ ಇರುವುದರಿಂದ ಏನೋ ಬಹಳ ಕಷ್ಟಪಟ್ಟು ಹದ ಮಾಡ್ಕೊಂಬಿಟ್ಟ, ಮನಸ್ಸು ಲೀನವಾಯಿತು. ಆದರೆ ಲೀನವಾದ ಮನಸ್ಸು ವೆರಿ ವೆರಿ ಡೇಂಜರಸ್. ಯಾಕೆ? ನನ್ನನ್ನು ನೀನು 1 ತಿಂಗಳು ಕೆಡವಿದ್ಯಾ ಅಂದ್ಬಿಟ್ಟು ಮತ್ತೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಎಲ್ಲ ಹರಿಷಡ್ವಗಳನ್ನು ಕರ್ಕೊಂಬಂದು ವಿದ್ಯುತ್ ರೆಟಿನ್ಯೂ ಪರಿಭಾಷೆ ಮೇಲೆ ಅಪ್ಪಳಿಸ್ಬಿಡುತ್ತೆ ನಮ್ಮನ್ನು. ಅದು ಒಂದು ಮಾರ್ಗ. ಇನ್ನೊಂದು ಮಾರ್ಗ ವಿನಾಶನೇ, ಲಯ ವಿನಾಶನೇ, ಲಯಶ್ಚ ವಿನಾಶನಂಚ. ಮನಸ್ಸನ್ನು ನೀನು ಇಲ್ಲದಂತೆ ಮಾಡ್ಕೋಬೇಡ. ಮನಸ್ಸು ಇಲ್ಲ ಅಂತ ತಿಳ್ಕೊ. ದಿಸ್ ಈಸ್ ಕಾಲ್ಡ್ ದ ಪಾತ್ ಆಫ್ ಡಿಸ್ಕ್ರಿಮಿನೇಷನ್, ದಿ ಪಾತ್ ಆಫ್ ಎನ್ಲೈಟನ್ಮೆಂಟ್. ಎಷ್ಟು ವ್ಯತ್ಯಾಸ! ಒಂದು ಕರ್ತದಂಥ ಸಾಧನ, ಬೆಳಗ್ಗೆ 4 ಗಂಟೆ ಕೇಳೋದು, ಉಪವಾಸ ಮಾಡೋದು, ಕಾಫಿ ಕುಡಿದೇ ಇರೋದು, ತನ್ನಿ ಸ್ನಾನ ಮಾಡೋದು, ಮನಸ್ಸು ಡಲ್ಲಾಗಿಬಿಡುತ್ತೆ. ಓ ಪರವಾಗಿಲ್ಲ, ನನಗೆ ಆತ್ಮ ಸಾಕ್ಷಾತ್ಕಾರ ಆಯಿತು ಅನ್ಕೋತಾನೆ, ಪುನಃ ಮನಸ್ಸು ಬಂದ್ಬಿಡುತ್ತೆ ವಿತ್ ದಿಸ್ ಡಬಲ್ ಪವರ್, ಟ್ರಿಪಲ್ ಪವರ್. ಯಾಕೆ ಸಬ್ಸೈಡ್ ಮಾಡಿದ್ವಿ ಹೀಗೆ? ಡೋಂಟ್ ಸಬ್ಸೈಡ್ ದ ಮೈಂಡ್. ಇಫ್ ಯು ಟ್ರೈ ಟು ಸಬ್ಸೈಡ್ ದ ಮೈಂಡ್ ಅನ್ನೋಯಿಂಗ್ಲಿ, ಯು ಆರ್ ಗೋಯಿಂಗ್ ಟು ಗಿವ್ ದ ಎಕ್ಸಿಸ್ಟೆನ್ಸ್ ಟು ದ ಮೈಂಡ್. ಇಲ್ಲದಿರುವ ಮನಸ್ಸಿಗೆ ಅಸ್ತಿತ್ವವನ್ನು ಕೊಟ್ಟು ಅದನ್ನು ಅದುಮ್ತಾ ಇದೀಯ. ಅದು ಒಂದಾಯಿತು. ರಮಣರು ಹೇಳ್ತಾ ಇದ್ದಾರೆ, ಲಯಗತಂ ಪುನಃ ಭವತಿ. ಲಯಗತಂ, ಲಯವನ್ನು ಹೊಂದಿದಂಥ ಮನಸ್ಸು ಪುನರ್ಭವತಿ.
ಅಗೇನ್ ಇಟ್ ರೈಸಸ್ ವಿತ್ ಡಬಲ್ ಪವರ್. ಕಳ್ಳ ಬಂದುಬಿಟ್ಟಿದ್ದಾನೆ, ಅವನ್ನ ಒದ್ದುಬಿಟ್ಟು ಜೈಲಲ್ಲಿ ಹಾಕಿದ್ದೀರ, ಅವನ ಕೋಪ ಇರುತ್ತೆ, ಭಾಗ ತೆಗೆದ ಕೂಡಲೇ ಆ ಕಾನ್ಸ್ಟೇಬಲ್ನೇ ಹೊಡೆದಾಕ್ಬಿಡ್ತಾನೆ. ಅಯ್ಯೋ ಈ ಮನಸ್ಸಿದೆಯಲ್ಲ, ವೆರಿ ವೆರಿ ಟರ್ಬ್ಯುಲೆಂಟ್ ಮೈಂಡ್, ಈಸ್ ಟರ್ಬ್ಯುಲೆಂಟ್ ಮೈಂಡ್, ಈಸ್ ಆಬ್ಸ್ಟಿನೇಟ್ ಮೈಂಡ್, ಈಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್. ಹೌದಾ? ಅರ್ಜುನ ಕೇಳ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣನಿಗೆ ಏನಂತ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಅದಕ್ಕೆ ರಮಣರ ಉಪದೇಶವೇನು ಗೊತ್ತಾ, ಮನಸ್ಸು ಅಂದ್ರೇನು? ಡಸ್ ದ ಮೈಂಡ್ ರಿಯಲಿ ಎಕ್ಸಿಸ್ಟ್? ಅಬ್ಬಾ, ಆತ್ಮ ವಿಚಾರ ಮಾಡು. ಆತ್ಮನಲ್ಲಿ ಕೂತಾಗ, ಆತ್ಮನಿಷ್ಠನಾಗಿ ಬಿಟ್ಟರೆ ದ ಮೈಂಡ್ ಲೂಸಸ್ ಇಟ್ಸ್ ಎಂಟಿಟಿ. ಮನಸ್ಸು ಲಯವಾದಾಗ ಪುನಃ ಎದ್ದುಬಿಡುತ್ತದೋ. ಮನಸ್ಸನ್ನು ನಾನು ಇಲ್ಲ ಅಂತ ತಿಳ್ಕೊ, ಇಲ್ವೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಆಗ ಮನಸ್ಸು ಮತ್ತೆ ಹೇಳುವ ಅವಕಾಶವೇ ಇಲ್ಲ. ಇದಕ್ಕೊಂದು ದೃಷ್ಟ ಅಂತ ಕೂಡ ಮುಗಿಸ್ಬಿಡ್ತೇನೆ. ಏನು ರಮಣರ ಉಪದೇಶ ಅಂದರೆ, ನನಗೆ ಬ್ರಹ್ಮಾನಂದ ಏನಾದರೂ ಜೀವನದಲ್ಲಿ ನಿಜವಾದ ಆನಂದ, ನಿಜವಾದ ಸುಖ ಇದೆ ಅಂತಂದ್ರೆ ದಟ್ ಈಸ್ ಇನ್ ರಮಣಾಸ್ ಟೀಚಿಂಗ್ಸ್. ಎಂಥ ಆನಂದವಾಯಿತೇ, ಎಂಥ ಆನಂದವಾಯಿತೇ, ಬ್ರಹ್ಮಾಂಡವೇ ತುಂಬಿತ ತುಳುಕಾಡಿದೆ. ಎಂಥ ಆನಂದವಾಯಿತೇ, ಬ್ರಹ್ಮಾಂಡವೇ ತುಂಬಿತ ತುಳುಕಾಡಿದೆ. ಇಳೆಯ ಭೋಗಗಳೆಲ್ಲ ಇಣುಕಿ ನೋಡಿದರಿಲ್ಲ, ಇಳೆಯ ಭೋಗಗಳೆಲ್ಲ ಇಣುಕಿ ನೋಡಿದರಿಲ್ಲ. ಭೇದವಿಲ್ಲದ ಬ್ರಹ್ಮ ಏಕವಾಯಿತು ಎಲ್ಲ, ಎಂಥ ಎಂಥ ಆನಂದವಾಯಿತೇ, ಬ್ರಹ್ಮಾಂಡವೇ ತುಂಬಿತ ತುಳುಕಾಡಿದೆ. ಮೊಳಗೀತು ಶಿವ ಧ್ಯಾನ ಸೇರಿತು ಚಿನ್ಮಯನ, ಮೊಳಗೀತು ಶಿವ ಧ್ಯಾನ ಸೇರಿತು ಚಿನ್ಮಯನ. ಶಶಿಭಾನು ತಾರೆಗಳಿ ಇಲ್ಲದಾಯಿತು ಗಗನ, ಎಂಥ ಎಂಥ ಆನಂದವಾಯಿತೇ, ಬ್ರಹ್ಮಾಂಡವೇ ತುಂಬಿತ ತುಳುಕಾಡಿದೆ. ಅಳೀತು ಮನಬಾಧೆ ಉಳೀತು ತಾನೊಂದೆ, ಅಳೀತು ಮನಬಾಧೆ ಉಳೀತು ತಾನೊಂದೆ. ರಮಣೇಶನ ದಯದಿ ಬಯಲು ನಿರ್ಬಯಲಾಯ್ತು, ಎಂಥ ಎಂಥ ಆನಂದವಾಯಿತೇ, ಬ್ರಹ್ಮಾಂಡವೇ ತುಂಬಿತ ತುಳುಕಾಡಿದೆ. ಚೆನ್ನಾಗಿ ಅರ್ಥ ಮಾಡ್ಕೋತಾ ಹೋಗಬೇಕು. ಸಣ್ಣ ಉದಾಹರಣೆ ಕೊಡ್ತೇನೆ. ಒಂದು ಪದಾರ್ಥ ಇದೆ, ಇನ್ನೊಂದು ಮಾರ್ಗ ವಿಚಾರ ಮಾಡ್ತಾ ಹೋದರೆ ನಿಜವಾಗಿ ಇಲ್ಲವೇ ಇಲ್ಲ ಅಂತ ಗೊತ್ತಾಗಿಬಿಟ್ರೆ ದೇರ್ ಇಸ್ ನೋ ಫಿಯರ್ ಅಟ್ ಆಲ್, ಭಯವೇ ಇಲ್ಲ. ಎಂದು ಇಲ್ಲ ತನ್ನ ಅರಿತವರೇ
ಭಯವೇ ಇಲ್ಲ ನಾನೆಂಬವ ಎಂದು ಇಲ್ಲ ತನ್ನ ಅರಿತವರೇ ಭಯವೇ ಇಲ್ಲ ತನ್ನಲ್ಲಿ ಬೆರೆತು ಕರುಣೆ ಸುರಿವ ತನ್ನಲ್ಲಿ ಬೆರೆತು ಕರುಣೆ ಸುರಿವ ಒಂದು ರಿಸೆಪ್ಷನ್ ನಡೀತಾ ಇದೆ, ಉದಾಹರಣೆ ಅಥವಾ ಮದುವೆ ಮನೆ, ಸಾವಿರಾರು ಜನ ಸೇರಿದ್ದಾರೆ. ಒಬ್ಬ ನಾಗರಾವು ಅಂದ್ಬಿಟ್ಟ, ನಾಗರಾವು ಅಂದ, ಸಭೆ ಏನಾಗುತ್ತೆ? ಅಲ್ಲೋಲ ಗಲ್ಲೋಲ. ಎಲ್ಲಿ ಅಲ್ಲಿ ಜನ ನಾಗರಾವಿದೆ ನೋಡಿ, ಹಿಂದ ಯಾರೊಬ್ಬ ನೋಡಿದ್ರು, ಓಹೋ ಹೌದು ನಾಗರಾವಿದೆ ಅಂದ್ಬಿಟ್ರು. ಹಾಗೆ ಪ್ರಚಾರ ಹೋಯಿತು, ನಾಗರಾವ್ ಬಂದಿದೆ ಏನು ಕೋಬ್ರ, ಅದು ಪಾಯಿದನಸ್ ಕೋಬ್ರ. ಫೋನ್ ಮಾಡಿದರು ಯಾರಿಗೆ, ಆ ಇವನಿತಲ್ಲ ಸ್ನೇಕ್ ಚರ್ಮರ ಫೋನ್ ಮಾಡಿದ, ಹಾಂ ಸರಿ ಹವಾಡ್ಗ ಅವನು ಬಂದ. ಸ್ವಾಮಿ ಇದು ಭಯಂಕರ ನಾಗರಾವ್ ಸ್ವಾಮಿ ಇದು, ನಾ ಮುಟ್ಟಲ್ಲ ಅಂದ. ಅಪ್ಪ ನೂರಾರು ಜನ ಬಂದುಬಿಟ್ಟಿದ್ದಾರೆ ಮದುವೆಗೆ, ದಯವಿಟ್ಟು ತೊಗೊಂಡು ಹೋಗ್ಬೇಡಪ್ಪ ಅಂದರು. ಸ್ವಾಮಿ ನನಗೆ ಒಂದು 10,000 ರೂಪಾಯಿ ಕೊಡಿ ಅಂತ ಕೇಳಿದ. 10,000 ರುಪೀಸ್ ಟು ಟೇಕ್ ದಟ್ ಪಾಯಿದನ ಸ್ಕೋಬ್ರ. ಅಷ್ಟಾಗಲ್ಲಪ್ಪ, 5,000 ಆಗಲ್ಲ ಸ್ವಾಮಿ, 8,000 ಕೊಡಿ ಅಂತ ತೀರ್ಮಾನ ಮಾಡಿದರು. 8,000 ಕೊಟ್ಟರೆ ನಾಗರ ತೊಗೊಂಡು ಹೋಗ್ತೇನೆ, ಇಲ್ಲೇ ಬಿಟ್ಬಿಡ್ತೀನಿ ಹಿಂದ. ಬುದ್ಧಂತ ಏನು ಮಾಡ್ದ ಅವನು, ಸ್ವಾಮಿ ಇಲ್ಲೇ ಇರಿ, 1 ಗಂಟೆ ಬಳಿ ಬರ್ತೀನಿ, ಮನೆಗೆ ಹೋಗಿ ಬರ್ತೀನಿ ಹಿಂದ. ಮನೆಗೆ ಹೋದ, ಚೀಲದಲ್ಲಿ ಒಂದು ನಾಗರಾವ್ ಹಿಡ್ಕೊಂಡು ಬಂದ. ಬಿಟ್ಟ, ಅಯ್ಯೋ ಸ್ವಾಮಿ ನಾ ಸಣ್ಣದು ಅನ್ಕೊಂಬಿಟ್ಟು 10,000 ಆಗಲ್ಲ ಸ್ವಾಮಿ, 20,000 ಕಮ್ಮಿ ಮುಟ್ಟಲ್ಲ ಅಂದ. ಇನ್ನು 8,000 ಹೇಳಿದ್ದೆಲ್ಲ ಬಂದಿದ್ದೆ ಸ್ವಾಮಿ, ನಾ ಸುಮಾರು ಹಾವು ಅನ್ಕೊಂಬಿಟ್ಟಿದ್ದೆ, ದಿಸ್ ಇಸ್ ನಾಟ್ ಅನ್ ಆರ್ಡಿನರಿ ಕೊಬ್ಬರ, ನೋಡಿ ನೀವೇ ಬೇಕಾದ್ರೆ ಅದು ಬರ್ತಾ ಇದೆ ಹೀಗೆ, ಏನು ಮಾಡು, 20,000 ಕೊಡಿ ಹಿಂದ. 20,000 ಕೊಟ್ಟರು, ನಾಗರಾ ತೊಗೊಂಡು ಹೊಟ್ಟೋದ. ಇವರಿಗೆಲ್ಲ ಸದ್ಯ ಉಸ್ಬಿಡ್ತಾ ಇದ್ದಾರೆ, ನಾಗರಾವ್ ಬಂದುಬಿಟ್ಟಿತ್ತು, ನೀನು ನೋಡಿದ್ರ, ನಾವು ನೋಡಿದ್ವು, ಭಯಂಕರ ನಾಗರಾವ್ ಬಂದುಬಿಟ್ಟಿದ್ದೆ ಸದ್ಯ ಪುಣ್ಯಾತ್ಮ, ತಗೊಂಡು ಹೋಗ್ಬಿಟ್ಟಪ್ಪ ಫ್ರೀ ಆಯಿತು ಅಂತ ಇದ್ದಾರೆ. ಬಟ್ ದ ಫ್ಯಾಕ್ಟ್ ಈಸ್ ದೇರ್ ವಾಸ್ ನೋ ನೈದರ್ ಕೋಬ್ರ ನಾರ್ ಯ ಸ್ನೇಕ್ ನೆವರ್ ಯ ಸರ್ಪೆಂಟ್ ವಾಸ್ ದೇರ್. ಮನಸ್ಸು ಬಂದ್ಬಿಟ್ಟು ಹಾಗವು ಅಂತ. ಆಮೇಲೆ ವಿಷಯ ಗೊತ್ತಾಯಿತು, ಹಾವಿತ್ತೇ ಇತ್ತಿಲ್ಲ, ಇದ್ದಿದ್ದು ಕನಕಾಂಬರ ಹೂವು. ಕನಕಾಂಬರ ಗೊತ್ತಪ್ಪ, ಬಿಸಾಕ್ಬಿಟ್ಟಿದ್ದಾರೆ ಮದುವೆ ಮನೆಯಲ್ಲಿ. ಈಗ ಸ್ವಲ್ಪ ಕೆಂಪಣ್ಣ ಕಾಣಿದೆ ಕತ್ಲೆ ಬತ್ತಿನಲ್ಲಿ, ನಾಗರಾವು ಅಂದ್ಬಿಟ್ರು. ನಾ ಕನಕಾಂಬರವನ್ನು ನಾಗರಾವು ಅಂತ ಮಾಡಿಕೊಂಡು ಅವನಿಗೆ ಫೋನ್ ಮಾಡಿ ಅವನು ಬಂದು ನಿಜವಾದ ಹಾವನ್ನು ತಗೊಂಡು ಬಂದು ಬಿಟ್ಟು ತೋರಿಸ್ಬಿಟ್ಟು ದುಡ್ಡು ಕಿತ್ಕೊಂಡು ಹೋದ. ನಮಗೆ ಫೋನ್ ಮಾಡಿ ಸ್ವಾಮಿ ಇನ್ಮೇಲೆ ನಾಗರಾವ್ ಬಂದರೆ ನಾ ತಗೊಂಡು ಹೋಗ್ತೀನಿ ಹಿಂದ. ಅಯ್ಯೋ ನಿಜವಾಗಿ ನೋಡಿದರೆ ಟಾರ್ಚ್ ಬಿಟ್ಟು ನೋಡಿ ಬಿಟ್ಟಿದ್ದರೆ ಎನಿ ಬೋಲ್ಡ್ ಪರ್ಸನ್ ಹ್ಯಾಡ್ ಸೀನ್ ವಿತ್ ಸಫಿಷಿಯಂಟ್ ಲೈಟ್. ಅಯ್ಯೋ ಕನಕಾಂಬರ ಕಣ್ರಿ ಅಂತ ಗೊತ್ತಾಗಿ ಬಿಟ್ಟಿದ್ದರೆ ನಾ ಕೊಡ 20,000 ರುಪೀಸ್. ಫಂಕ್ಷನ್ ಚೆನ್ನಾಗಿ ಆಗ್ತಾ ಇತ್ತು ನೋಡಿ. ಹಾಗೇನಾಗಿದೆ ಮನಸ್ಸಪ್ಪ, ವೆರಿ ಡೇಂಜರಸ್ಸು. ಬೆಳಿಗ್ಗೆ 2 ಗಂಟೆ ಕೇಳೋದು, ಪೇಪರ್ ಓದಬೇಡಿ,
ರೇಡಿಯೋ ನೋಡಬೇಡಿ, ಟಿ ವಿ ನೋಡಬೇಡಿ, ಹುಳಿಪ್ಪು ಖಾರ ಬೇಡ, ತಣ್ಣಿ ಸ್ನಾನ ಮಾಡಿ ನಮಗೆ ಒದ್ದಾಡ್ಬಿಡ್ತಾರೆ. ಒಂದು ತಿಂಗಳು ಆದಮೇಲೆ ಮನೆಗೆ ಬಂದು ಕೂಡಲೇ ಜಿಲೇಬಿ ಬೇಕು, ಕೋಡ್ಬಳೆ ಬೇಕು, ಉಪ್ಪಿನಕಾಯಿ ಬೇಕು, ಟಿ ವಿ ಹಾಕು, ಹಳೆ ಚಾನಲ್ ಬೇಕು. ಯಾಕೆ? ಮೈಂಡ್ ಈಸ್ ಸಪ್ರೆಸಿವ್. ರಮಣರು ಹೇಳ್ತಾರೆ, ಲಯಗತಂ ಪುನಃ ಭವತಿ. ಏನ್ರಿ ಸುಲಭವೇನ್ರಿ? ಇಲ್ಲದ ಮನಸ್ಸಿಗೆ ಅಸ್ತಿತ್ವವನ್ನು ಕೊಟ್ಟು ಅದನ್ನು ಕಂಟ್ರೋಲ್ ಮಾಡು ಎಲ್ಲರೂ ಹೇಳ್ತಾರಪ್ಪ, ಅದು ಬೇಡ. ವಿಚಾರ ಮಾಡು ನೋಡಿ, ರಮಣರು ಅಂತರ್ಮುಖಿಗಳಾಗಿ ಕೋಹಂ ಹುಮೈ, ಮೈಂಡ್ ಈಸ್ ಇಮ್ಯಾಜಿನ್ಡ್ ಬೈ ಮೀ, ನನ್ನಲ್ಲಿ ತೋರ್ತಾ ಇದೆ ಎನ್ನುವಂಥ ರಹಸ್ಯವನ್ನು ಕಂಡುಕೊಂಡು ಎಲ್ಲರಿಗೂ ಉಪದೇಶ ಮಾಡಿದ್ದಾರೆ. ಮಾನಸಂತು ಕಿಂ ಮಾರ್ಗಣೆ ಕೃತೆ ನೈವ ಮಾನಸಂ ಮಾರ್ಗ ಆರ್ಜವಾತ್. ಪ್ಲೀಸ್ ರಿಪೀಟ್ ದಿ ಶ್ಲೋಕ. ಶ್ರೀರಮಣ ಭಗವಾನುವಾಚ, ಮಾನಸಂತು ಕಿಂ ಮಾರ್ಗಣೆ ಕೃತೆ ನೈವ ಮಾನಸಂ ಮಾರ್ಗ ಆರ್ಜವಾತ್. ರಮಣ ಸೇಸ್, ದಿಸ್ ಈಸ್ ದ ರಾಯಲ್ ವೇ, ದಿಸ್ ಈಸ್ ದ ರಾಯಲ್ ಪ್ಯಾತ್ ಟು ಅಂಡರ್ಸ್ಟ್ಯಾಂಡ್ ಮೈಂಡ್ ಡಸ್ ನಾಟ್ ಎಕ್ಸಿಸ್ಟ್. ಮೈಂಡ್ ಬಿಕಮ್ಸ್ ನೋ ಮೈಂಡ್. ಮನವನು ನಿಗ್ರಹಿಸಲು ಎನಿತೋ ದಾರಿ ಇರುವುದು, ಮನವನು ನಿಗ್ರಹಿಸಲು ಎನಿತೋ ದಾರಿ ಇರುವುದು, ಶ್ರೀರಮಣ ವಿಚಾರ ಪಥದಿ ಎಲ್ಲ ದಾರಿ ಬೆರೆವುದು, ಶ್ರೀರಮಣ ವಿಚಾರ ಪಥದಿ ಎಲ್ಲ ದಾರಿ ಬೆರೆವುದು, ರಮಣ ಗುರುವು ತೋರಿದ ಈ ಕಿರಣ ಪಥದಿ ಸಾಗಿರಿ, ರಮಣ ಗುರುವು ತೋರಿದ ಈ ಕಿರಣ ಪಥದಿ ಸಾಗಿರಿ, ಅಜ್ಞಾನದ ತಮ ವಸೀಳಿ ಬೆಳಕಿನ ನೆಲೆ ಸೇರಿರಿ, ಅಜ್ಞಾನದ ತಮ ವಸೀಳಿ ಬೆಳಕಿನ ನೆಲೆ ಸೇರಿರಿ, ಜಯ ರಮಣನೆ ಜಯ ರಮಣನೆ ಜಯ ಎಂದು ತಾಡಿರಿ, ಜಯ ದೊರೆಯೇ ಜಯ ಗುರುವೇ ಜಯ ಬರಲೇ ಎನ್ನಿ, ಜಯ ರಮಣನೆ ಜಯ ರಮಣನೆ ಜಯ ಎಂದು ತಾಡಿರಿ, ಜಯ ದೊರೆಯೇ ಜಯ ಗುರುವೇ ಜಯ ಬರಲೇ ಎನ್ನಿ, ಜಯ ಬರಲೇ ಎನ್ನಿ, ಜಯ ಬರಲೇ ಎನ್ನಿ. ಇಂಥ ರಮಣರ ಸ್ಮರಣೆ, ರಮಣರ ಪೂಜಾ, ರಮಣರ ಧ್ಯಾನ, ರಮಣೋಪದೇಶದ ಶ್ರವಣದಿಂದ ನಾವೆಲ್ಲರೂ ಕೂಡ ರಮಣರಾಗಿ ಬಿಡೋಣ. ನನ್ನೊಳಗೆ ಬೇರಿಳಿಸಿ ನಿಂತೆ ನೀನು, ಎಲ್ಲಿ ಹೋಗಲಿ ನಿನ್ನ ತೊರೆದು ನಾನು, ತೊರೆದು ನಾನು ನನ್ನೊಳಗೆ ಬೇರಿಳಿಸಿ ನಿಂತೆ ನೀನು, ಎಲ್ಲಿ ಹೋಗಲಿ ನಿನ್ನ ತೊರೆದು ನಾನು, ತೊರೆದು ನಾನು ಚಿನ್ನದಿಂದೇಳುವುದು ಬಣ್ಣದ ಆಭರಣ ಆಗಲೂ ಚಿನ್ನ ಇದ್ದೇ ಇರುವುದು, ಚಿನ್ನದಿಂದೇಳುವುದು ಬಣ್ಣದ ಆಭರಣ ಆಗಲೂ ಚಿನ್ನ ಇದ್ದೇ ಇರುವುದು, ಕರಗಿಸಲು ಅಳಿಯುವುದು ಆಭರಣ ರೂಪ ಆಗಲೂ ಹೊನ್ನು ಹಾಗೆ ಇರುವುದು, ಕರಗಿಸಲು ಅಳಿಯುವುದು ಆಭರಣ ರೂಪ ಆಗಲೂ ಹೊನ್ನು ಹಾಗೆ ಇರುವುದು, ನನ್ನೊಳಗೆ ಬೇರೆಳಿಸಿ ನಿಂತೆ ರಮಣ, ಎಲ್ಲಿ ಹೋಗಲಿ ನಿನ್ನ ತೊರೆದು ನಾನು, ತೊರೆದು ನಾನು ನನ್ನಿಂದಲೇ ಎದ್ದು ನನ್ನಲ್ಲಿಯೇ ಮತ್ತೆ ಮೈಯಳಿವುದು, ಸುತ್ತ ಕಾಣುವ ಲೋಕ ನನ್ನಿಂದಲೇ ಎದ್ದು ನನ್ನಲ್ಲಿಯೇ ಮತ್ತೆ ಮೈಯಳಿವುದು, ರೂಪಗಳು ಅಳಿದರೂ ನಾನೆಂಬ
ಎಂಬ ಪ್ರಜ್ಞೆ ನಿತ್ಯವು ಸತ್ಯವು ಆಗಿರುವುದು. ರೂಪಗಳು ಅಳಿದರು ನಾನೆಂಬ ಪ್ರಜ್ಞೆ ನಿತ್ಯವು ಸತ್ಯವು ಆಗಿರುವುದು. ನನ್ನೊಳಗೆ ಬೇರಿಳಿಸಿ ನಿಂತೆ ನೀನು, ಎಲ್ಲಿ ಹೋಗಲಿ ನಿನ್ನ ತೊರೆದು ನಾನು, ತೊರೆದು ನಾನು. ನನ್ನೊಳಗೆ ಬೇರಿಳಿಸಿ ನಿಂತೆ ರಮಣ, ಎಲ್ಲಿ ಹೋಗಲಿ ನಿನ್ನ ತೊರೆದು ನಾನು, 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 ತೊರೆದು ನಾನು. ನಾವೆಲ್ಲರೂ ಕೂಡ ರಮಣರಾಗಿ ಬಿಡೋಣ, ಹಾಗೇ ಬಿಟ್ಟಿದ್ದೇವೆ. ನಾನೇ ರಮಣ, ರಮಣದೆ ನಾನು ಅಂತ ಎಲ್ಲರೂ ತಿಳ್ಕೊಳ್ಳಿ. ರಮಣ ಇಸ್ ನಾಟ್ ನಾಟ್ ಡಿಫ್ರೆಂಟ್ ಫ್ರಮ್ ಮೀ, ನಾರ್ ಆಮ್ ಐ ಡಿಫ್ರೆಂಟ್ ಫ್ರಮ್ ರಮಣ. ಇದು ವೇದಾಂತ ಸಂದೇಶ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಬ್ರಹ್ಮೈವೇದಂ ವಿಶ್ವಂ, ಈಶಾವಾಸ್ಯಮಿದಂ ಸರ್ವಂ ಅನ್ನುವ ಸಂದೇಶವನ್ನು ರಮಣ ಭಗವಾನರು ಸರಳ ಸುಂದರ ಶೈಲಿಯಲ್ಲಿ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಎನಿಬಡಿ ವಿದೌಟ್ ಎನಿ ಎಕ್ಸೆಪ್ಷನ್ ಆಫ್ ಜೆಂಡರ್, ಕ್ಯಾಸ್ಟ್, ಕ್ರೀಡ್, ಕಲರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಂಥ ರಮಣರು ಜ್ಞಾನ ಭಾಸ್ಕರರು, ಭಾರತಾಂಬೆಯ ಸುಪುತ್ರರಾಗಿ ಇಡೀ ವಿಶ್ವವನ್ನೇ ಪವಿತ್ರಗೊಳಿಸಿರುವಂಥ ಮಹಾತ್ಮರು. ಅಂಥ ಭಗವಾನ್ ರಮಣ ಮಹರ್ಷಿಗಳಿಗೆ ಕಾಯೇನ ವಾಚ ಮನಸ ಹೃತ್ಪೂರ್ವಕವಾದ ಪ್ರಣಾಮವನ್ನು ಅರ್ಪಿಸುತ್ತಾ ಉಪನ್ಯಾಸಕ್ಕೆ ಮಂಗಳವನ್ನು ಹೇಳ್ತಾ ಇದ್ದೇನೆ. ಮಂಗಳಂ ರಮಣಾಯಾಸ್ತು, ಮಂಗಳಂ ರಮಣಾಯಾಸ್ತು, ಸದಾನಂದಾಯ ಮಂಗಳಂ, ಸದಾನಂದಾಯ ಮಂಗಳಂ, ಸ್ವಾನಂದಾಮೃತ ತೃಪ್ತಾಯ, ಸ್ವಾನಂದಾಮೃತ ತೃಪ್ತಾಯ, ರಮಣಾಯಾಸ್ತು ಮಂಗಳಂ, ರಮಣಾಯಾಸ್ತು ಮಂಗಳಂ. ಓಂ ನಮೋ ಭಗವತೇ ಶ್ರೀರಮಣಾಯ, ಓಂ ನಮೋ ಶ್ರೀರಾಮ ಭಗವತೇ ಶ್ರೀರಮಣಾಯ. ರಮಣ ಪಾದ ಪಂಕಜಕ್ಕೆ ಮಾತೃಭೂತೇಶ್ವರಂಗೆ, ಅಳಗು ಸುಂದರ ಸುತಗೆ ಶುಭದ ಮಂಗಳ ನಿತ್ಯ ಮಂಗಳ. ಅರುಣಗಿರಿಯ ರಮಣದಲ್ಲಿ ಭವದ ಭ್ರಮಣ ನೀಗಿಕೊಂಡ, ರಮಣ ಗುರುವ ಪಾದಗಳಿಗೆ ಶುಭದ ಮಂಗಳ. ಬಾಲ್ಯದಲ್ಲಿ ಕಾಡ ಬಂದ ಯಮನ ವಿಷವ ನುಂಗಿ ನಿಂತು ನೀಲಕಂಠನಾದ ಗುರುವೇ ನಿನಗೆ ಮಂಗಳ. ಬಾಲ್ಯದಲ್ಲಿ ಕಾಡ ಬಂದ ಯಮನ ವಿಷವ ನುಂಗಿ ನಿಂತು ನೀಲಕಂಠನಾದ ಗುರುವೇ ನಿನಗೆ ಮಂಗಳ. ಪಾರುವರಿಗಳನ್ನು ಅರಿದು ಆತ್ಮರಾಜ್ಯ ವಾಳುವಂಥ ಧೀರ ಗುರುವೇ ರಮಣ ನಿನಗೆ ಸದಾ ಮಂಗಳ ಸರ್ವ ಮಂಗಳ. ದ ನೆಕ್ಸ್ಟ್ ಆಫರಿಂಗ್ ಫಾರ್ ದಿಸ್ ವೀಕ್ ಆಫ್ ಜಾನ್ವರಿ ವಿಲ್ ಬಿ ಆನ್ ದ 28th, ವಿಚ್ ಇಸ್ ದಿ ಡೇ ಆಫ್ ತೈ ಪೂಷಂ. ಇಟ್ ಆಲ್ಸೋ ಇಸ್ ಅ ಪೌರ್ಣಮಿ ಆ್ಯಂಡ್ ಇಟ್ ಇಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ by Ramana Kendra Chennai as ARN Day. And this will have an offering by Dr. Ambika Kameshwar, a musical feature, Ramanaya Namo. She will be supported on the vocal by Dr. Vaishnavi Purna. On the 28th, the offering, the musical feature, followed by self-inquiry session by Sri Nandakumar Ji and the chanting of Arunachala Aksharam Manamale. Please be with us through all the offerings of Ramanajali 40+. Om Namo Bhagavate Shri Ramana. Oh, no.